ಇಲ್ಲದೇ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಇಡೀ ದೇಶದಲ್ಲಿ ಇವತ್ತು ಚರ್ಚೆ ಆಗಿದೆ. ಕರ್ನಾಟಕದ ಬಗ್ಗೆ ಎಲ್ಲಿ ನೋಡಿದ್ರು ಕೂಡ ಕೊಲೆಗಳು ನಡೀತಾ ಇರತಕ್ಕಂಥದ್ದು. ಇತ್ತೀಚೆಗೆ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಪೊಲೀಸರಿಗೆ ಪೊಲೀಸರು ರಕ್ಷಣೆ ಕೊಡ್ತಕ್ಕಂಥ ಒಂದು ಸಂದರ್ಭ ಇವತ್ತು ರಾಜ್ಯದಲ್ಲಿ ಸೃಷ್ಟಿ ಆಗಿದೆ. ಪೊಲೀಸರಿಗೆ ರಕ್ಷಣೆ ಇಲ್ಲದೆ ಇರತಕ್ಕಂಥದ್ದು ಮಟಕಾದಂತೆ ಹೆಚ್ಚೆತ್ತವಾಗಿ ಇವತ್ತು ರಾಜ್ಯಾದ್ಯಂತ ನಡೀತಾ ಇರತಕ್ಕಂಥದ್ದು. ಮೊನ್ನೆ ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಕೂಡ ಮಟಕ ಸಂಬಂಧಪಟ್ಟಂಗೆ. ಅಂದರೆ ಇಲ್ಲೀಗಲ್ ಆಕ್ಟಿವಿಟಿ ಏನಿದೆ ಬಹಳ ಸುಲಭವಾಗಿ ಯಾರೋ ಭಯವೂ ಇಲ್ಲದೆ ಯಾರ್ದೋ ಹಂಗೂ ಇಲ್ಲದೇ ಇವತ್ತು ನಡೀತಾ ಇರತಕ್ಕಂಥದ್ದು. ಮೊನ್ನೆ ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು, ಆ ವ್ಯಕ್ತಿ ಅರೆಸ್ಟ್ ಆದ ನಂತರ ಮೃತನು ಕೂಡ ಆಗಿದ್ದಾನೆ. ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ, ಪೀಠೋಪಕರಣಗಳನ್ನು ಧ್ವಂಸ ಮಾಡ್ತಾರೆ, ಪೊಲೀಸರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ, 8-10 ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ಮುಟ್ಟಿದೆ? ಇವತ್ತು ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ, ಸರ್ಕಾರ ಇದೆ, ಮುಖ್ಯಮಂತ್ರಿಗಳನ್ನು ಗೃಹ ಸಚಿವರು ಇದ್ದಾರೆ ಅಂತಕ್ಕಂಥ ಇದಾರೋ ಇಲ್ವೋ ಅಂತಕ್ಕಂಥ ಪ್ರಶ್ನೆ ಇವತ್ತು ಉದ್ಭವಿಸಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ತುಷ್ಟೀಕರಣದ ರಾಜಕಾರಣದ ನೀತಿಗಳು ಅನುಸರಿಸ್ತಾ ಇದ್ದಾರೆ. ಇವತ್ತು ರಾಜ್ಯದ ಜನರು ಇವತ್ತು ಅನುಭವಿಸ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಇವತ್ತು ಕುಸಿದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಮತ್ತೊಂದು ಕಡೆ ಬರಗಾಲದ ಸಂದರ್ಭದಲ್ಲಿ ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಹೈನುಗಾರಿಕೆಗೆ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ರು. ತಮಗೆ ಗೊತ್ತಿರ ಈ ಸರ್ಕಾರ ಬಂದ ನಂತರದಲ್ಲಿ ಅನ್ಯಾಯ ಮಾಡಿದ್ದಾರೆ ನಾವು ನೋಡಿದ್ದೇವೆ. ಇವತ್ತು 100+ crore ಹಗರಣೆ ಇವತ್ತೇನು ಬಯಲಿಗೆ ಬಂದಿದೆ. ಅಧಿಕಾರಿಗಳೇನು ಬರೆದು ಇವತ್ತು ಸೂಸೈಡ್ ನೋಟನ್ನು ಬರೆದು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಗಂಭೀರವಾಗಿ ತೆಗೆದುಕೊಳ್ಬೇಕು. ಅದಕ್ಕೆ ನಾವು ಹೇಳಿರ್ತಕ್ಕಂಥದ್ದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅವರಿಂದನೇ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ನಾವು. ಆ ತನಿಖೆ ಆದಾಗ ಸಹಜವಾಗಿಯೇ ಎಲ್ಲ ಅಂಶಗಳು ಕೂಡ ತನಿಖೆಗೆ ಬರ್ತದೆ. ಡಿ ಕೆ ಶಿವಕುಮಾರ್ ನಿನ್ನೆ ಒಂದು ಮಾತು ಹೇಳಿದ್ದಾರೆ, EVM ಮಷಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಲಿಲ್ಲ ಅಂದರೆ ನಾವು ಅಧಿಕಾರಕ್ಕೆ ಬರ್ತೀವಿ ಕಾಂಗ್ರೆಸ್ದಲ್ಲಿ ಅಂತ. ಇದನ್ನ ನಿನ್ನೆ ಹೇಳಿದರೆ ಚುನಾವಣಾ ಫಲಿತಾಂಶ ಬಂದಮೇಲೆ ಅದನ್ನು ಮತ್ತೆ ಪುನರುಚ್ಚಾರ ಮಾಡ್ತಾರೆ. DK ಶಿವಕುಮಾರ್ ಅವರು ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಕೂಡ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ವಿಶ್ವಾಸ ಕಡಿಮೆ ಆಗಿದೆ. ಏನು ಗ್ಯಾರಂಟಿಯಿಂದ 20+ ಸಂಸದರನ್ನ ಗೆಲ್ತೇವನ್ನ ಭ್ರಮನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ದರು. ಇನ್ನೇನು ಭಾಳ ದಿನಗಳೇನಿಲ್ಲ, 4 ಬಂದ ಹತ್ರ ಬಂದಿದೆ, ಕೇವಲ 5-6 ದಿನಗಳಿದೆ. June 4 ಮತ ಎಣಿಕೆ ಬಂದ ಆದ ನಂತರ ದೊಡ್ಡ ನಿರಾಸೆ ಹೊತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಾಡುತ್ತದೆ. ಧನ್ಯವಾದ.